श्री गुरुभ्यो नमः। हरि ओम। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादिडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मनसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एवै। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविकरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। ಮನುಷ್ಯನಿಗೆ ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳನ್ನು ಅನುಷ್ಠಾನ ಮಾಡುವುದಕ್ಕೆ ಆ ಮೊದಲು ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದಕ್ಕೆ ಆಲಸ್ಯ ಸಲ್ಲದು. ಆಲಸ್ಯ ಎಲ್ಲ ರೀತಿಯ ದುಃಖಗಳಿಗೆ ಕಾರಣ. ನಾನಾ ತರಹದ ರೋಗಗಳಿವೆ, ಅವುಗಳಿಗೆ ಮೂಲ ಕಾರಣಗಳುಂಟು. ಅನಿವಾರ್ಯವಾಗಿ ಬಂದೊದಗಿದಾಗ ಪರಿಹಾರಕ್ಕೆ ಉಪಾಯಗಳೂ ಉಂಟು, ಆದರೆ ನಮಗೆ ಆಲಸ್ಯ. ಯಾವ ಅಪಥ್ಯ ಆಹಾರ ಸೇವನೆಯಿಂದ ಯಾವ ರೋಗ ಬರುತ್ತೆ, ಯಾವ ತರಹದ ವಾತಾವರಣದಲ್ಲಿ ಇರುವುದರಿಂದ ರೋಗಗಳು, ಇವುಗಳನ್ನು ಹೇಳುವುದಕ್ಕೆ ಬಂದರೆ ವೈದ್ಯರ ಸಲಹೆಗಳನ್ನು ಸ್ವೀಕರಿಸುವುದಕ್ಕೆ ನಾವು ತಯಾರಾಗುವುದಿಲ್ಲ. ಹೋಗಲಿ, ಏನೋ ರೋಗಗಳು ಬಂದಿವೆ, ಅದಕ್ಕೆ ಇಂತಹ ಔಷಧಿಗಳನ್ನು ತೆಗೆದುಕೊಳ್ಳಿ, ವ್ಯಾಯಾಮಗಳನ್ನು ಮಾಡಿ, ಎಕ್ಸಸೈಸ್ ಮಾಡಿ, ರೋಗಗಳ ಪರಿಹಾರವಾಗತ್ತೆ. ಮುಂದೆ ಮತ್ತೆ ರೋಗ ಬರದೇ ಇರೋ ಹಾಗೆ ಉತ್ತಮವಾದ ವ್ಯಾಯಾಮಗಳನ್ನು ನೀವು ಮಾಡಿ ಪರಿಹರಿಸಿಕೊಳ್ಳಬಹುದು, ಬರದೇ ಇರೋ ಹಾಗೂ ನೋಡಿಕೊಳ್ಳಬಹುದು ಅಂತ ಅದನ್ನೂ ಕೇಳೋದಿಲ್ಲ. ಕೇಳಿದರೆ ಕೇಳಿದಂತೆ ಮಾಡೋದೂ ಇಲ್ಲ. ಆಲಸ್ಯ ಎರಡು ತರಹದ್ದು. ತಿಳಿಯೋದಕ್ಕೇನೆ ಆಲಸ್ಯ, ಮಾಡೋದಕ್ಕೆ ಆಲಸ್ಯ, ಎರಡೂ ಘೋರವಾದದ್ದೇ. ತಿಳಿಯೋದಕ್ಕೆ ಆಲಸ್ಯ ಇದ್ದರೂ ಅಷ್ಟೇ, ತಿಳಿದರೂ ಏನನ್ನೂ ಮಾಡದಿದ್ದರೂ ಅಷ್ಟೇ. ಗೊತ್ತು ಯಾವುದಕ್ಕೆ ಏನು ಔಷಧಿ ಅಂತ, ತೆಗೆದುಕೊಳ್ಳದೇ ಇದ್ದರೆ ರೋಗವಾಸಿ ಆಗುವುದಿಲ್ಲ. ಸುಖಂ ದುಃಖಾಂತಂ ಆಲಸ್ಯಂ, ದುಃಖಂ ದಾಕ್ಷ್ಯಂ ಸುಖೋದಯಂ, ಭೂತಿಶ್ಚೈವ ಶ್ರೇಯಸಾರ್ಧಂ ದಕ್ಷೇ ವಸತಿ ನಾಲಸೆ. ಮಹಾಭಾರತದ ಒಂದೊಂದು ವಚನಗಳು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ವಚನಗಳು.
ಸುಖವನ್ನು ಕೊಟ್ಟು ದೇವರು ದುಃಖವನ್ನು ಮರೆಸಿಬಿಡ್ತಾನೆ. ದುಃಖದ ಇತಿಶ್ರೀ ಸುಖದ ಅನುಭವ ಪ್ರಾರಂಭವಾದಾಗ ತಂದೆಯ ವಿಯೋಗದಿಂದ ಒಬ್ಬ ದುಃಖವನ್ನು ಪಡ್ತಾ ಇರ್ತಾನೆ. ಯಾವಾಗಲೂ ಅವರದೇ ನೆನಪು. ಆ ದುಃಖದಲ್ಲಿ ಮುಳುಗಿದ ವ್ಯಕ್ತಿಗೆ ಭಗವಂತ ಮಾಡುವ ದೊಡ್ಡ ಅನುಗ್ರಹ ಅಂದರೆ ಅವನಿಗೆ ಮಗ ಹುಟ್ಟುತ್ತಾನೆ. ಆ ಮಗನ ಮುದ್ದು ಮುಖ, ಅವನ ಆಟ ಪಾಠಗಳು, ಇವುಗಳನ್ನು ನೋಡುವುದರೊಳಗೆ ತಂದೆಯ ವಿಯೋಗದ ದುಃಖವನ್ನು ಮರೆತು ಬಿಡ್ತಾನೆ. ದೇವರು ಕೊಟ್ಟ ಅನೇಕ ದೇಣಿಗೆಗಳಲ್ಲಿ ಒಂದು ದೊಡ್ಡ ದೇಣಿಗೆ ಅದು ಮರವು. ಬಹಳ ದೊಡ್ಡ ವಸ್ತು, ಆದರೆ ಎಲ್ಲಿ ಅದು ವರವೋ ಅಲ್ಲಿ ವರ, ಕೆಲವು ಕಡೆಗೆ ಅದು ಶಾಪ. ಶಾಸ್ತ್ರದ ಶ್ರವಣವನ್ನು ಮಾಡಿರ್ತೇವೆ, ಭಗವಂತನ ಗುಣಗಳನ್ನು ಕೇಳಿರ್ತೇವೆ, ನೆನಪಿನಲ್ಲಿಟ್ಟುಕೊಂಡು ಚಿಂತನೆ ಮಾಡಬೇಕು, ಮರೆತು ಬಿಡ್ತೇವೆ. ಇದು ನಾವು ಮಾಡಿದ ಜನ್ಮಾಂತರದ ದುಷ್ಕರ್ಮಗಳ ಪರಿಪಾಕದಿಂದ ನಮಗೆ ಸಿಕ್ಕ ಶಾಪ ಇದು. ಹರಿ ಗುಣಗಳ ಧ್ಯಾನ ಮನಸ್ಸಿಗೆ ಬರಬೇಕು, ಬರದಂತೆ ಕೇಳಿದ ಗುಣಗಳನ್ನೆಲ್ಲ ಮರೆತು ಬಿಡ್ತೇವೆ, ಭಗವಂತನ ಕಥೆಗಳನ್ನೆಲ್ಲ ಮರೀತೇವೆ. ಎರಡನ್ನೂ ಅನುಸಂಧಾನ ಮಾಡಬೇಕು, ಗುಣ ಹಾಗೂ ಕ್ರಿಯೆ. ದೇವರ ಜ್ಞಾನ, ಆನಂದ, ಔದಾರ್ಯ, ಶಕ್ತಿ, ವೀರ್ಯ, ಇವುಗಳೆಲ್ಲವನ್ನು ಚಿಂತನೆ ಮಾಡುವುದು ಒಂದು ಬಗೆ. ಕ್ರಿಯೆ, ಭಗವಂತ ಮಾಡಿದ ಕಂಸ ಸಂಹಾರ, ಗೋವರ್ಧನೋದ್ಧರಣ, ರುಕ್ಮಿಣಿ ಕಲ್ಯಾಣ, ಈ ಮೊದಲಾದ ಭಗವಂತನ ನಾನಾ ವಿಧವಾದ ಲೀಲೆಗಳುಂಟು, ಅವುಗಳನ್ನು ಚಿಂತನೆ ಮಾಡುವುದಕ್ಕುಂಟು. ಭಾಗವತವನ್ನು ಕೇಳಿರ್ತಾನೆ, ಮರೆತು ಬಿಡ್ತಾನೆ. ಈ ಮರುವುಗಳು ಶಾಪ. ಆದರೆ ಎಷ್ಟೋ ಜನರು ಆಡಿದ ಬಿರು ನುಡಿಗಳನ್ನು ಮರೆತು ಬಿಡ್ತಾನಲ್ಲ, ಅದು ದೊಡ್ಡ ವರ. ಅದು ಯಾರಾದರೂ ಆಡಿದ ಮಾತುಗಳನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡಿದ್ದ ಅಂದರೆ ಅವರು ಆಡಿದಾಗ ಎಷ್ಟು ಮನಸ್ಸಿಗೆ ನೋವಾಗತ್ತೆ, ಅದೇ ನೋವು ಯಾವಾಗಲೂ ಇರಬೇಕಾಗತ್ತೆ. ಹಾಗಿರೋದಿಲ್ಲ. ಅಂತಹ ವಾಗ್ಬಾಣಗಳಿಂದ ಬೇಕಾದಷ್ಟು ಇವನ ಹೃದಯಕ್ಕೆ ವೇಧ ಮಾಡಿದ್ದರೂ ಕೆಲ ದಿನಗಳ ನಂತರ ಮರೆತು ಬಿಡ್ತಾನೆ. ಅನೇಕರ ವಿಯೋಗದಿಂದ ದುಃಖವಾಗಿದ್ದರೂ ಮರೆತು ಬಿಡ್ತಾನೆ. ಇವನ ಮಾತುಗಳನ್ನು ಕೇಳದೆ ಇವನಿಗೆ ವಿರುದ್ಧವಾದ ಆಚರಣೆಯನ್ನು ಮಾಡಿ ಬಹಳ ಕೋಪ ಬರೋ ಹಾಗೆ ಮಾಡಿರ್ತಾರೆ ಅನೇಕ ಇವನ ಕೈ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳು. ಆದರೂ ಸ್ವಲ್ಪ ದಿನದ ನಂತರ ಮರೆತು ಬಿಡ್ತಾನೆ, ಶಾಂತವಾಗ್ತದೆ. ಕೋಪ ಬರುವುದು, ಮತ್ತೆ ಶಾಂತವಾಗುವುದು ಎಲ್ಲ ಹರಿಯ ವ್ಯಾಪಾರ ಎಂದರಿತವನಿಗೆ ಆನಂದ, ಆನಂದ ಮತ್ತೆ ಪರಮಾನಂದ. ಬಂದ ಕೋಪ ಹಾಗೇ ಉಳಿದರೆ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲ. ದೇವರು ಮಾಡಿದ ದೊಡ್ಡ ಅನುಗ್ರಹ, ಅನೇಕ ಅನುಗ್ರಹಗಳು ಅಲ್ಲ ಅನಂತ ಅನುಗ್ರಹಗಳಿವೆ. ಆ ಅನಂತ ಅನುಗ್ರಹಗಳಲ್ಲಿಯ ಒಂದು ಅನುಗ್ರಹ ಅದು ಸುಖಂ ದುಃಖಾಂತಂ. ದುಃಖವನ್ನು ಪರಮಾತ್ಮ ಸುಖ ಕೊಟ್ಟು ಪರಿಹರಿಸ್ತಾನೆ, ಆದರೆ ಅದೇ ಶಾಶ್ವತ ಅಂತ ತಿಳಿಯಬಾರದು. ಮತ್ತೊಂದು ದುಃಖ ಬಂದಾಗ ಸುಖಮಯವಾಗತ್ತೆ. ಎರಡಕ್ಕೂ ಮನುಷ್ಯ ತಯಾರಾಗಬೇಕು. ಯಾವುದು ಯಾವುದು ಯಾವಾಗ ಬರುತ್ತೆ? ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ. ಯಾವುದು ಬರುತ್ತೋ ಅದನ್ನು ಸ್ವೀಕಾರ ಮಾಡುವುದಕ್ಕೆ ಸಿದ್ಧನಾಗಿರಬೇಕು. ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವುದರ ಹಿನ್ನೆಲೆಯಲ್ಲಿರುವ ಆರೋಗ್ಯಕರವಾದಂತಹ ವೈಜ್ಞಾನಿಕ ಹಿನ್ನೆಲೆ ಒಂದಾದರೆ ಈ ಅನುಸಂಧಾನ ಜೀವನದಲ್ಲಿ ಸುಖ ದುಃಖ ಇಡೀ ಸಂವತ್ಸರ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ. ಏನು ಬರುತ್ತೋ ಅದನ್ನು ಸ್ವೀಕರಿಸೋಣ. ಏನು ಪ್ರಸಂಗಗಳು ದೇವರು ಕೊಡ್ತಾನೆ ಅದನ್ನು ಎದುರಿಸೋಣ. ಎದುರಿಸುವ ಶಕ್ತಿಯನ್ನು ದೇವರು ಕೊಡಲಿ. ಮಾಡಿದ್ದು ಎರಡು ಪುಣ್ಯ ಪಾಪಗಳು ತಕ್ಕಂತೆ ದೇವರು ಫಲ ಕೊಡ್ತಾನೆ. ಆದರೂ ನಾವು ಹರಿಸ್ಮರಣ ಮಾಡಿದ್ದಕ್ಕೆ, ಮಹಾತ್ಮರ ಸೇವೆಯನ್ನು ಮಾಡಿದ್ದಕ್ಕೆ,
ಕೊಡುವುದನ್ನು ಕಡಿಮೆ ಮಾಡಿಕೊಡ್ತಾನೆ, ಅದು ಒಂದು ದೇವರ ಅನುಗ್ರಹವೇ. ಬಿಸಿ ಬಿಸಿಯಾದ ಹಾಲು ಮಗುವಿಗೆ ತಡೆಯೋದಿಲ್ಲ ಅಂತ ಆರಿಸಿ ಮುಟ್ಟಿ ನೋಡಿ ಎಷ್ಟು ಬಿಸಿಯಾದರೆ ಮಗುವಿನ ನಾಲಿಗೆ ಅಥವಾ ಗಂಟಲು ಯಾವುದೇ ರೀತಿಯ ತೊಂದರೆಗೆ ಈಡಾಗೋದಿಲ್ಲ ಅಂತ ವಿಶ್ವಾಸ ಇದೆ, ಆಗ ಮಾತ್ರ ತಾಯಿ ಮಗುವಿಗೆ ಹಾಲನ್ನು ಕೊಡ್ತಾಳೆ. ಅದು ಬಿಸಿಯಾದ ಹಾಲೇ. ಹಾಲು ನಮಗೆ ಹಿತವೇ, ಬಿಸಿ ಹಾಲು ಹಿತ, ಆದರೆ ಬಹಳ ಬಿಸಿಯಾದರೆ ಅದು ಹಿತ ಅಲ್ಲ. ಔಷಧಿ ಕಹಿ ಆದರೂ ನಮಗೆ ಹಿತ, ಅಂದ ಮಾತ್ರಕ್ಕೆ ಘಟಘಟಾಂತ ಬಾಯಿಯಲ್ಲಿ ಹಾಕಿ ಕುಡಿಯೋದಕ್ಕೆ ಹೇಳಿದರೆ ಮಗು ಅದನ್ನು ಹೊರಗೆ ಹಾಕ್ತದೆ, ವಾಂತಿ ಮಾಡಿಕೊಳ್ಳುತ್ತದೆ. ಹಾಕೋದು ಅನಿವಾರ್ಯ, ಕಷಾಯವನ್ನು ಹಾಕಬೇಕಾಗಿದೆ, ಸ್ವಲ್ಪ ಔಷಧಿ ಹಾಕೋದು, ಮಧ್ಯದಲ್ಲಿ ಬೆಲ್ಲ ಸಕ್ಕರೆ ಯಾವುದಾದರೂ ಒಂದು ತಿಂಡಿ, ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಮತ್ತಿನ್ನೊಂದು ತೊಟ್ಟು. ಹೀಗೆ ಚಿಕ್ಕ ವಯಸ್ಸಿನ ಮಗುವಿಗೆ ಕಹಿ ಔಷಧಿಯನ್ನು ಸಹಿಸಲಾಗದಿರುವಾಗ ತೊಟ್ಟು ತೊಟ್ಟು ಔಷಧಿಗಳನ್ನು ಹಾಕಿ ಮಧ್ಯ ಮಧ್ಯದಲ್ಲಿ ಬೆಲ್ಲವನ್ನು ಚಪ್ಪರಿಸುವಂತೆ ಮಗುವಿಗೆ ಬಾಯಿಯಲ್ಲಿ ಸಿಹಿಯಿಟ್ಟು ಅದರ ರೋಗವನ್ನು ವಾಸಿ ಮಾಡುತ್ತಾಳೆ ತಾಯಿ. ಹಾಗೆ ಜಗತ್ತಿನ ತಾಯಿ ಭಗವಂತ. ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ದೇವರು ನಮಗೆ ಸುಖವನ್ನು ಕೊಡುವಾಗಲೂ ಒಂದೇ ಸಲಕ್ಕೆ ಕೊಡೋದಿಲ್ಲ, ಭಾರೀ ಸುಖ. ಆಲೋಚನೆ ಮಾಡಿ, ಹುಟ್ಟಿದ ಆರಭ್ಯ ಸಾಯುವವರೆಗೆ ಈ ಜನ್ಮದಲ್ಲಿ ಏನೆಲ್ಲ ಸುಖಗಳನ್ನು ಈ ಮಾನವ ಅನುಭವಿಸುವುದಕ್ಕುಂಟೋ ಲಿಸ್ಟು ಮಾಡಿ ಒಂದೊಮ್ಮೆ ಎಲ್ಲ ಸುಖಗಳನ್ನು ಸೇರಿಸಿ ಒಂದು ಮೊತ್ತ ಮಾಡಿ ಕೊಟ್ಟ ಅಂದರೆ ಹಾರ್ಟ್ ಫೇಲ್ ಆಗಿ ಸತ್ತೋಗ್ತಾನೆ. ಅಷ್ಟು ಸುಖವನ್ನು ತಡೆದುಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಸುಖಾನುಭೂತಿಯನ್ನು ಪಡೆದುಕೊಳ್ಳುವ ಯೋಗ್ಯತೆ ಈ ಮಾನವನ ಅಲ್ಪ ಶಕ್ತಿ ಇರುವ ಹೃದಯಕ್ಕೆ ಇಲ್ಲ. ಎಷ್ಟೋ ಜನ ಆನಂದದಿಂದ ಹೃದಯಾಘಾತಕ್ಕೊಳಗಾದವರಿದ್ದಾರೆ. ಹಾಗಾದರೆ ಬಿಸಿ ಹಾಲು ಹಿತವಾದರೂ ಅತಿ ಬಿಸಿಯಾಗಬಾರದು, ಸ್ವಲ್ಪ ಸ್ವಲ್ಪ ಅದನ್ನು ಕೊಡುವಂತೆ ನಮಗೆ ದಕ್ಕುವ ಸುಖ ಬೇಕಾದಷ್ಟಿರಬಹುದು, ಆದರೆ ಅದನ್ನು ಕಾಲಕಾಲಕ್ಕೆ ಕಾಲಕಾಲಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಟು ಆ ಸುಖ ಇದು ಸುಖ ಅಂತ ಆಗೋ ಹಾಗೆ ಸುಖವನ್ನು ಕೊಡ್ತಾನೆ. ಸುಖ ಬಹಳ ಆಯಿತು ಅಂತ ಸತ್ತರೆ ಪ್ರಯೋಜನ ಏನು? ಹಾಗೇನೆ ದುಃಖವನ್ನು ಒಂದೇ ಸಲ ಎಲ್ಲ ದುಃಖ. ಸ್ವಲ್ಪ ಸಿಟ್ಟು ಬಂದರೆ ಒಂದು ಸ್ವಲ್ಪ ಕಣ್ಣು ಕೆಂಪಾಗುತ್ತೆ, ಹುಬ್ಬು ಗಂಟು ಹಾಕಿ ಜೋರಾಗಿ ಬೈತಾನೆ. ಬಹಳ ಸಿಟ್ಟು ಬಂದರೆ ಮೈಯೆಲ್ಲ ಬೆವತ್ತು ಹೋಗ್ತದೆ, ಭಾರೀ ಬಿ ಪಿ ರೈಸ್ ಆಗಿಬಿಡ್ತದೆ. ಮತ್ತೆ ಅವನಿಗೆ ಔಷಧೋಪಚಾರ ಮಾಡೋ ಪ್ರಸಂಗಗಳು ಕೆಲವೊಮ್ಮೆ ಕೆಲವರಿಗೆ ಬರ್ತದೆ. ಯಾರಿಗೆ ಆ ತರಹದ ಕ್ರೋಧವನ್ನು ನಿಗ್ರಹ ಮಾಡುವ ಆಧ್ಯಾತ್ಮಿಕ ಹಿನ್ನೆಲೆ ಅಥವಾ ವಿವೇಕದ ತಳಹದಿ ಇಲ್ಲ, ಅಂಥವರಿಗೆ ಭಾರೀ ಕೋಪ ಬಂದರೆ ಅನಿವಾರ್ಯವಾಗಿ ಔಷಧೋಪಚಾರಗಳನ್ನು ಮಾಡುವ ಪ್ರಸಂಗ ಬರ್ತದೆ. ಹಾಗಾದರೆ ಆಲೋಚನೆ ಮಾಡಿ, ಆ ತರಹದ ಸಣ್ಣ ಪುಟ್ಟ ಕ್ರೋಧಗಳು ಮಗುವಿದ್ದಾಗಿನಿಂದ ಇವನಿಗೆ ಪ್ರಾರಂಭವಾಗ್ತವೆ. ಮಗು ಇದ್ದಾಗಿನಿಂದ ಕ್ರೋಧ ಪ್ರಾರಂಭ, ಹೌದಲ್ವೋ ಹೇಳಿ? ಕೈಯಲ್ಲಿ ಕಲ್ಲು ಸಕ್ಕರೆ ಕೊಟ್ಟು ತೆಗೆದುಕೊಂಡ್ರೆ ಮಗುವಿಗೆ ಸಿಟ್ಟು ಬರ್ತದೆ. ಆ ಚಿಕ್ಕ ವಯಸ್ಸಿನಿಂದ ಕ್ರೋಧ ಪ್ರಾರಂಭ, ಸ್ವಲ್ಪ ದೊಡ್ಡದಾದ ಮೇಲೆ ಸಣ್ಣ ಪುಟ್ಟ ಕಲ್ಲು ಸಕ್ಕರೆ ತೆಗೆದುಕೊಂಡ್ರೆ ತಗೋ ಅಂತ ಕೊಡಬಹುದು. ಇವನಿಗೆ ಬಹಳ ಬೇಕಾದ ವಸ್ತುಗಳು ಯಾವುದಾದರೂ ಇದ್ದರೆ, ಬಟ್ಟೆ ಪುಸ್ತಕ ಹಣ, ಅವುಗಳನ್ನು ತೆಗೆದುಕೊಂಡಾಗ ಸಿಟ್ಟು. ಇನ್ನೂ ದೊಡ್ಡ ವಯಸ್ಸು ಬಂದಾಗ ಇನ್ನೂ ಹೆಚ್ಚಿನ ಹೆಚ್ಚಿನ ಪದಾರ್ಥಗಳ ಮೇಲೆ ಅಭಿಮಾನ, ಅವನಿಗೆ ಬರೀ ವಸ್ತು ತೆಗೆದುಕೊಂಡಾಗ ಸಿಟ್ಟಲ್ಲ, ತನ್ನ ಮನಸ್ಸಿಗೆ ವಿರುದ್ಧ ಏನಾದರೂ ಅದಕ್ಕೆ ಸಿಟ್ಟು. ಎಲ್ಲ ಸಿಟ್ಟುಗಳನ್ನು ಒಟ್ಟುಗೂಡಿಸಿ ಒಂದು ಸಲ ದೇವರು ಕೊಟ್ಟರೆ, ಎಲ್ಲ ದುಃಖಗಳನ್ನು ಒಟ್ಟುಗೂಡಿಸಿ ಕೊಟ್ಟರೆ, ಎಲ್ಲ ಕಾಮಗಳನ್ನು ಒಟ್ಟು ಕೊಡೋದಿಲ್ಲ. ಅಸ್ಮದಿಷ್ಟೈಕ ಕಾರ್ಯಾಯ ಭಗವಂತ ಪಾಪ ಬಡಪಾಯಿ ಒಂದೇ ಸಲ ಕೊಟ್ಟರೆ ಸುಖ ಅನುಭವಿಸುವುದಕ್ಕೂ ದುಃಖ ಅನುಭವಿಸುವುದಕ್ಕೂ ಕೋಪ ಮಾಡುವುದಕ್ಕೂ ಕಾಮಿಸುವುದಕ್ಕೂ ದ್ವೇಷ ಮಾಡುವುದಕ್ಕೂ ಯಾವುದಕ್ಕೂ ಯೋಗ್ಯತೆ ಇಲ್ಲದೇ ಇರುವಂತಹ ಪಾಮರ. ಆದರೆ ಇವನಿಗೆ ಅವನ ಕರ್ಮಗಳಿಗೆ ತಕ್ಕಂತೆ ಎಲ್ಲವನ್ನೂ ಕೊಡಬೇಕು,
ಸ್ವಲ್ಪ 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 ಸುಖ, ಮತ್ತೆ ದುಃಖ, ಮತ್ತೆ ಸುಖ, ಕ್ರೋಧ, ಇದ್ದಕ್ಕಿದ್ದ ಹಾಗೆ ಮರುವು, ಮತ್ತೆ ಪ್ರೇಮ, ದ್ವೇಷ, ಮತ್ತೆ ವಾತ್ಸಲ್ಯ, ಬಾಂಧವ್ಯ, ಈ ರೀತಿಯ ಚಕ್ರದೊಳಗೆ ಭಗವಂತ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಟ್ಟರೂ ಒಟ್ಟಿಗೆ ಕೊಡದೆ ಬಿಡಿಬಿಡಿಯಾಗಿ ಕೊಟ್ಟು ಅದನ್ನು ಸಹಿಸಿಕೊಳ್ಳುವ ಯೋಗ್ಯತೆಯನ್ನು ಭಗವಂತ ನೀಡುತ್ತಾನೆ. ಇದು ದೇವರು ಮಾಡಿದ ದೊಡ್ಡ ಅನುಗ್ರಹ, ಉಪಕಾರ. ಆ ಉಪಕಾರವನ್ನು ಸ್ಮರಣೆಗೆ ತಂದುಕೊಳ್ತಾ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ. ಈ ತರಹದ ಸುಖ ದುಃಖಗಳ ಆಕ್ರಮಣಕ್ಕೆ ಸೋಲದೆ ಧೈರ್ಯದಿಂದ ಅವುಗಳನ್ನು ಸ್ವಾಗತಿಸಬೇಕಂತೆ. ಅವುಗಳು ಶತ್ರುಗಳು ಅಂತ ತಿಳಿದರೆ ಸೋಲ್ತಾನೆ, ಯಾಕೆಂದರೆ ಅವುಗಳು ಇವನ ಮನೆಯ ಮೇಲೆ ಬರೋದು ನಿಶ್ಚಿತ. ಇವನ ಮನಸ್ಸಿನ ಮೇಲೆ, ಇವನ ದೇಹದ ಮೇಲೆ, ಇವನ ಮನೆಯ ಮೇಲೆ, ಇವನ ರಾಜ್ಯದ ಮೇಲೆ ಆಕ್ರಮಣ ಮಾಡೋದು ನಿಶ್ಚಿತ, ಒಳಗೆ ನುಸುಳೋದು ನಿಶ್ಚಿತ. ಆದರೆ ಶತ್ರು ಅಂತ ತಿಳಿದುಕೊಂಡರೆ ಸೋತಂತೆ, ಇದು ಮಿತ್ರ ಅಂತ ತಿಳಿದರೆ ಸ್ವಾಗತಿಸಿದಂತೆ. ಅಷ್ಟೇ ತಾನೆ, ತನ್ನ ರಾಜ್ಯದೊಳಗೆ ಬಂದಂತಹ ವ್ಯಕ್ತಿಯನ್ನು ಬರಬಾರದು ಅಂತ ಅಪೇಕ್ಷೆಯಿಂದ ಕಾಣ್ತಾ ಇದ್ದಾಗ ಬಂದ ಅಂದರೆ ಇವನು ಸೋತಾಗಾಯಿತು. ಬರಲಿ, ನಾನೇ ಕರೀತಾ ಇದ್ದೇನೆ ಅಂದರೆ ಅವನು ಬಂದರೆ ಇವನ ಆಮಂತ್ರಣಕ್ಕೆ ಅವರು ಬಂದಾಗ ಸ್ವಾಗತಿಸಿದಂತೆ ಆಯಿತು. ಈ ನಿಟ್ಟಿನಲ್ಲಿ ಹೇಳ್ತಾರೆ ಅಪರಾಜಿತ, ಸೋಲದಂತೆ ಸ್ವಾಗತಿಸು ಅಂತ. ಸೋಲು ಯಾವಾಗ? ಬರಬಾರದು ಅಂತ ನೀನು ಎದುರು ನೋಡ್ತಾ ಇದ್ದರೆ ನೀನು ಸೋಲ್ತೀಯ, ಯಾಕೆ ಅಂದರೆ ಅದು ದೇವರ ಇಚ್ಛೆ, ಬಂದೇ ತೀರ್ತದೆ. ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯ ವೆಚ್ಚರಿಕೆ. ಸುಖ ದುಃಖ ಇವುಗಳು ಚಕ್ರದಂತೆ ಬರೋದೇನೆ, ದುಃಖ ಬರಬೇಕು ಅಂತ ಯಾರೂ ಅಪೇಕ್ಷೆ ಪಡೋದಿಲ್ಲ, ಆದರೂ ಬರುತ್ತೆ. ಸುಖವೂ ಹಾಗೆ, ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ, ಆದರೆ ಬಂದಾಗಿರ್ತದೆ. ಅವುಗಳು ಭಗವಂತನ ಇಚ್ಛೆಯಂತೆ ಬರ್ತದೆ. ಇದು ಬರೋದು ನಿಶ್ಚಿತ ಅಂತ ಗೊತ್ತಾದ ಮೇಲೆ ಯಾಕೆ ದ್ವೇಷ ಮಾಡ್ತೀಯ? ಪ್ರೀತಿ ಮಾಡು, ಸ್ವಾಗತ ಮಾಡು. ನನ್ನ ಕರ್ಮಗಳಿಗೆ ತಕ್ಕ ಫಲಗಳನ್ನು ದೇವರು ಕೊಡ್ತಾ ಇದ್ದಾನೆ, ಅವನೇ ಪ್ರೀತಿಯಿಂದ ಕಡಿಮೆ ಮಾಡಿಯೇ ಕೊಡ್ತಾನೆ. ವಿಶೇಷವಾಗಿ ಹರಿನಾಮ ಸ್ಮರಣಾದಿ ಪ್ರಾಯಶ್ಚಿತ್ತಗಳನ್ನು ಮಾಡಿದರೆ ಇನ್ನೂ ಕಡಿಮೆ ಮಾಡಿಕೊಡ್ತಾನೆ. ಕೈ ಮುರಿಯುವ ಪ್ರಸಂಗ ಇದ್ದರೆ ಸ್ವಲ್ಪ ಪೆಟ್ಟಾಗತ್ತೆ, ಜೋರಾಗಿ ಪೆಟ್ಟಾಗಿ ಬಹಳ ದಿನ ನೋವಾಗುವ ಪ್ರಸಂಗ ಇದ್ದರೆ ಸ್ವಲ್ಪ ಸ್ಕ್ರ್ಯಾಚಸ್ ಬಿದ್ದಾಗತ್ತೆ ಅಷ್ಟೇ, ಜಾಸ್ತಿ ಏನಾಗೋದಿಲ್ಲ. ಆದರೆ ಆಗಬೇಕಾದದ್ದು ಬಹಳ ಇತ್ತು, ಕಡಿಮೆ ಮಾಡಿಕೊಡ್ತಾನೆ. ಇವನು ಸ್ವಲ್ಪ ಸ್ಕ್ರ್ಯಾಚಸ್ ಬಿದ್ದದ್ದಕ್ಕೇನೆ, ತರಚಿದ್ದಕ್ಕೇನೆ ತರಾಟೆಗೆ ತೆಗೆದುಕೊಳ್ತಾನೆ ದೇವರನ್ನು. ಏನು ಹೀಗೆ ಮಾಡ್ತಾನೆ ದೇವರು, ನಾನು ಈಗ ಕೃಷ್ಣನಿಗೆ ನಮಸ್ಕಾರ ಮಾಡಿ ಬಂದೆ, ಯಾಕೆ ಮಾಡಬೇಕಾಗಿತ್ತು? ದೇವರಿಗೆ ನಮಸ್ಕಾರ ಮಾಡಿದರೂ ನನಗೆ ಈ ರೀತಿ ಆಗೋದಾದರೆ, ನೀನು ಮಾಡದೇ ಬಂದಿದ್ದರೆ ಕೈ ಕತ್ತರಿಸಿ ಸಿಗದೇ ಎಲ್ಲಿಯೋ ಸಿಡಿದು ಹೋಗಬೇಕಾಗಿತ್ತು ಟ್ರೈನ್ ಕೆಳಗೆ ಬಿದ್ದು. ಅಷ್ಟು ದೊಡ್ಡ ಪಾಪ ಇತ್ತು ಜನ್ಮಾಂತರದಲ್ಲಿ. ಯಾವುದೋ ಜ್ಞಾನಿಗಳಿಗೆ, ತಂದೆ ತಾಯಿಗಳಿಗೆ ಕೈಯೆತ್ತಿ ಹೊಡೆದದ್ದರ ಪಾಪ. ಆದರೆ ಈಗ ನೀನು ಮಾಡಿದ ಹರಿನಾಮ ಸ್ಮರಣ, ಭಗವಂತನಿಗೆ ನಮಸ್ಕರಿಸಿದ್ದು, ಈ ಪ್ರಾಯಶ್ಚಿತ್ತದಿಂದ ಅದು ಕಡಿಮೆಯಾಗಿ ಇಷ್ಟರ ಮಟ್ಟಿಗೆ ಬಂದಿದೆ, ಇದನ್ನು ಅರ್ಥ ಮಾಡಿಕೋ ಅಂತ ಶಾಸ್ತ್ರ ಹೇಳುತ್ತದೆ. ಹೀಗಾಗಿ ದೇವರು ನಾವು ಮಾಡಿದ ಕರ್ಮಗಳಿಗೆ ಬರುವ ಸುಖ ದುಃಖಗಳನ್ನು ಹಿತವಾಗಿ ಮಿತವಾಗಿ ನಮಗೆ ನೀಡುತ್ತಾನೆ. ಅವುಗಳು ಬರಲಿ, ಬಂದಾಗ ಅದನ್ನು ಎದುರಿಸುವ ಶಕ್ತಿ ನಮಗಿರಲಿ ಅಂತ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ ಸುಖಂ ದುಃಖಾಂತಂ ದುಃಖಂ ಸುಖಾಂತಂ, ಈ ನಿರ್ಣಯವನ್ನು ಇಟ್ಟುಕೊಂಡು ಮನುಷ್ಯ ಸಾಗಬೇಕು. ಆದರೆ ಆಲಸ್ಯ ಮಾತ್ರ ಸಲ್ಲದು. ಶಾಸ್ತ್ರಗಳ ಅಧ್ಯಯನವನ್ನು ಮಾಡದೆ ಉದಾಸೀನವಾಗಿರಬಾರದು. ಮೊಟ್ಟ ಮೊದಲನೆಯ ಕೆಲಸ, ಇಲ್ಲಿ ಬಂದ ಎಲ್ಲ ಭಕ್ತ ಮಹಾಶಯರಲ್ಲಿ ಶ್ರೀಮನ್ ಮಹಾಭಾರತದ ಒಂದು ಆದೇಶವನ್ನು, ವೇದವ್ಯಾಸ ದೇವರ ಆದೇಶವನ್ನು ತಿಳಿಸೋದು ಅಂದರೆ, ಮೊದಲು ಎಲ್ಲ ಭಗವದ್ಭಕ್ತರು ಶಾಸ್ತ್ರಗಳ ಗ್ರಂಥಗಳನ್ನು ನಿಮ್ಮ ಮನೆಯಲ್ಲಿ ಇಡುವ ಒಂದು ಸಂಕಲ್ಪವನ್ನು ಮಾಡಿ. ದೇವರು ಹಣ ಕೊಟ್ಟಿದ್ದಾನೆ, ಉದ್ಯೋಗವನ್ನು ಮಾಡಿ ಬೇಕಾದಷ್ಟು ಹಣ ಗಳಿಸಿದ್ದೀರಿ, ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಮಹಾಭಾರತದ ಗ್ರಂಥ, ರಾಮಾಯಣ, ಭಾಗವತ, ಸರ್ವ ಮೂಲ ಗ್ರಂಥಗಳು, ಇವುಗಳನ್ನು ಮನೆಯಲ್ಲಿ ತಂದು ಇಟ್ಟುಕೊಳ್ಳುವ ಒಂದು ಸಂಕಲ್ಪವನ್ನು ಮಾಡಿ, ಮೊದಲನೆಯ ಹೆಜ್ಜೆ. ಯಾಕೆಂದರೆ ಬಹಳ ಸಮಯ ಏನು ಖರ್ಚಾಗೋದಿಲ್ಲ, ಒಂದು ಸಲ ಹೋಗಿ ಒಳ್ಳೆಯ
ವಿದ್ವಾಂಸರನ್ನು ಸಂಪರ್ಕಿಸಿ ಯಾವ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಬೇಕು ಅಂದರೆ ನಿಮಗೆ ಈ ಎಲ್ಲ ಶುದ್ಧ ಸಾಂಪ್ರದಾಯಿಕವಾಗಿ ಶ್ರೀಮದಾಚಾರ್ಯರ ನಿರ್ಣಯಕ್ಕನುಗುಣವಾಗಿ ಮುದ್ರಿತವಾದ ಗ್ರಂಥಗಳು ಎಲ್ಲಿ ದೊರಕಬಹುದು ಅಂತ ಸೂಚನೆಯನ್ನು ನೀಡಬಹುದು ಫಲಕದಲ್ಲಿ. ಆ ಸೂಚನೆಗೆ ತಕ್ಕಂತೆ ತಂದು ಮನೆಯಲ್ಲಿ ಇಟ್ಟುಕೊಳ್ಳಿ. ಒಂದನೆಯ ಹೆಜ್ಜೆ, ಎಲ್ಲ ಪುಸ್ತಕಗಳು ಅಷ್ಟು ಇಡೋದಕ್ಕೆ ಮನೆಯಲ್ಲಿ ಜಾಗ ಇಲ್ಲ ಅಥವಾ ಕೆಲವರಿಗೆ ಅಷ್ಟು ಹಣವೂ ಇಲ್ಲ ಅಂತಾದರೆ ಒಂದಾದರೂ ಇಟ್ಟುಕೊಳ್ಳಿ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ ಮಹಾಭಾರತವೂ ಇದೆ, ಭಾಗವತವೂ ಇದೆ, ಹರಿವಂಶವೂ ಇದೆ, ರಾಮಾಯಣವೂ ಇದೆ, ಸಕಲ ಶಾಸ್ತ್ರಗಳ ಸಾರವೂ ಇದೆ. ಒಂದಾದರೂ ಮನೆಯಲ್ಲಿ ಮೊದಲಿಗೆ ಪುಸ್ತಕ ಇಟ್ಟುಕೊಳ್ಳಿ. ಎರಡನೆಯದು, ವಿದ್ವಾಂಸರ ಜ್ಞಾನಿಗಳ ಮುಖದಿಂದ ಒಂದು ಬಾರಿಯಾದರೂ ಜೀವನದಲ್ಲಿ ಶ್ರವಣ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ. ಇದು ಎರಡನೆಯ ಸಂಕಲ್ಪ. ನೋಡಿ, ಬೇರೆ ಧರ್ಮದ ಜನರಲ್ಲಿ ಮನೆಗಳಲ್ಲಿ ಓದಲಿ ಓದದಿರಲಿ ಆ ಒಂದು ಪುಸ್ತಕ, ತಮ್ಮ ಧರ್ಮದ ಗ್ರಂಥ ಮನೆಯಲ್ಲಿ ಇರ್ತದೆ. ಇದು ಸನಾತನ ಧರ್ಮ, ಇದು ವೈದಿಕ ಧರ್ಮ, ಇದು ಮೂಲ ಧರ್ಮ, ಇದು ಅನಂತ ಕಾಲದವರೆಗೆ ಉಳಿಯುವ ಸ್ಥಿರವಾದ ಧರ್ಮ, ಇದು ಯುಗ ಯುಗಗಳಿಂದ ನಡೆದು ಬಂದಂತಹ ಧರ್ಮ. ಧಾವನ್ ನಿಮೀಲ್ಯವಾ ನೇತ್ರೇ ನ ಸ್ಖಲೇತ್ ನ ಪತೇದಿಹ, ಕಣ್ಣು ಮುಚ್ಚಿ ಓಡಿದರೂ ಕೂಡ ಎಡವೋದಿಲ್ಲ ಬೀಳೋದಿಲ್ಲ ಅಂತಹ ಅತೀ ಶುದ್ಧವಾದ ಸ್ವಚ್ಛವಾದ ಜ್ಞಾನಿಗಳಿಂದ ಅನುಸರಿಸಲ್ಪಟ್ಟ ಶ್ರೇಷ್ಠವಾದ ಮಾರ್ಗ ಈ ಸನಾತನ ಧರ್ಮ, ಈ ಶುದ್ಧವಾದ ವೈಷ್ಣವ ಧರ್ಮ, ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ಶ್ರೀಮದ್ ಆಚಾರ್ಯರ ಬಗ್ಗೆ ಹೇಳ್ತಾರೆ. ಅಂತಹ ಶ್ರೇಷ್ಠವಾದ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಯುವ ಈ ಮತ ಈ ಧರ್ಮ, ಇಂತಹ ಧರ್ಮದ ಗ್ರಂಥವನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ಯಾವ ಧರ್ಮದ ಇತಿಹಾಸ ಇತ್ತೀಚಿನದು ಅಂಥವರಲ್ಲ, ಆ ಧರ್ಮ ಗ್ರಂಥಗಳನ್ನು ಇಟ್ಟುಕೊಂಡು ಮನೆಯಲ್ಲಿ ಪೂಜೆ ಮಾಡುವುದನ್ನು ನೋಡಿದಾಗ ಒಂದು ರೀತಿಯಲ್ಲಿ ನಾಚಿಕೆಯಾಗುತ್ತೆ, ತಲೆತಗ್ಗಿಸುವ ಪ್ರಸಂಗ, ದುಃಖ ಮನಸ್ಸಿನಲ್ಲಿ ಬಹಳ ಆಗತ್ತೆ, ಯಾಕೆ ಈ ತರಹದ ದೀಕ್ಷೆ ನಮ್ಮ ಜನರಲ್ಲಿ ಬಂದಿಲ್ಲ ಅಂತ. ಮೊದಲನೆಯದಾಗಿ ಗ್ರಂಥದ ಸಂಗ್ರಹ, ಎರಡನೆಯ ಹೆಜ್ಜೆ ಬರೀ ಪುಸ್ತಕ ಇದ್ದರೆ ಜ್ಞಾನ ಬರುವುದಿಲ್ಲ, ಗ್ರಂಥಗಳ ಪೂಜೆಯನ್ನು ಮಾಡುವ ಪುಣ್ಯದಿಂದ ಆ ಗ್ರಂಥದ ಭಾವವನ್ನು ಶ್ರವಣ ಮಾಡುವಂತಹ ಸೌಭಾಗ್ಯವನ್ನು ದೇವರು ಕೊಡ್ತಾನೆ. ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿ, ತಂದಿಟ್ಟು ಧೂಳು ಝಾಡಿಸದೆ ಇಡಬೇಡಿ, ನಮಸ್ಕಾರ ಮಾಡಿ, ಪೂಜೆ ಮಾಡಿ, ಆ ಪುಣ್ಯದಿಂದ ಶ್ರವಣ ಮಾಡೋ ಭಾಗ್ಯ ಸಿಗಲಿ ಅಂತ ಪ್ರಾರ್ಥಿಸಿಕೊಳ್ಳಿ. ಪ್ರಾರ್ಥನೆಗೆ ಶಕ್ತಿ ಬಹಳ ಇದೆ. ಗ್ರಂಥ ರಚನೆ ಮಾಡಿದ ಶ್ರೀಮದ್ ಆಚಾರ್ಯರು, ಪ್ರತಿಪಾದ್ಯನಾದ ಶ್ರೀಕೃಷ್ಣ ಶ್ರೀರಾಮಚಂದ್ರ ವೇದವ್ಯಾಸದೇವರು ಆ ಭಾಗ್ಯವನ್ನು ಕರುಣಿಸ್ತಾರೆ. ಪ್ರಯತ್ನವನ್ನು ಮಾಡಿ, ಬರೀ ಪ್ರಾರ್ಥನೆಯಲ್ಲ, ಜೊತೆಗೆ ಪ್ರಯತ್ನವನ್ನು ಮಾಡಿ. ಈಗೆಲ್ಲ ಬಂದಿದ್ದೀರಲ್ಲ, ಮೊನ್ನೆನೇ ಹೇಳಿದೆ, ಮತ್ತೆ ಹೇಳ್ತೇನೆ, ನಿಜವಾಗಿಯೂ ಸಂತೋಷ, ಇಷ್ಟು ಜನ ಆಸ್ತಿಕರು ಬಂದು ಶ್ರವಣವನ್ನು ಮಾಡ್ತಾ ಇದ್ದೀರಿ. ವಿದ್ವಾಂಸರ ಮುಖದಿಂದ ಆ ಎಲ್ಲ ಗ್ರಂಥಗಳ ಭಾವವನ್ನು ಶ್ರವಣ ಮಾಡಿ, ಅಲ್ಲಿ ಬರುವ ಭಗವಂತನ ಮಹಿಮೆಗಳನ್ನು ತಿಳಿದು ಅನುಸಂಧಾನ ಮಾಡಿ. ಎರಡು ತರಹದ ಮಾತುಗಳು ಶಾಸ್ತ್ರಗಳಲ್ಲಿ ಬರುತ್ತದೆ, ಕೆಲವು ಚಿಂತನಕ್ಕೆ, ಕೆಲವು ಅನುಷ್ಠಾನಕ್ಕೆ. ದೇವರು ಇಡೀ ಜಗತ್ತಿನ ಸೃಷ್ಟಿಕರ್ತ, ನೀವು ಹೋಗಿ ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡಿ ಭಗವಂತನಿಗೆ ಸೃಷ್ಟಿ ಮಾಡುವುದಕ್ಕೆ ಸಹಾಯ ಮಾಡೋದೇನಿಲ್ಲ. ಅಲ್ಲಿ ಜಗತ್ತಿನ ಸಂಹಾರವನ್ನು ಮಾಡ್ತಾನೆ ಪರಮಾತ್ಮ, ಪ್ರಳಯ ಕಾಲದಲ್ಲಿ ಸಂಪೂರ್ಣವಾದ ಜಗತ್ತಿನ ಸಂಹಾರ ಮಾಡ್ತಾನೆ. ಅಗಾಧವಾದ ಜಲರಾಶಿಯಲ್ಲಿ ಆಲದೆಲೆಯ ಮೇಲೆ ಪರಮಾತ್ಮ ಮಲಗಿರ್ತಾನೆ. ಹೌದಾ, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೇವೆ, ಆಲದೆಲೆ ತೆಗೆದುಕೊಂಡು ಬಂದು ನೀವೆಲ್ಲಿ ಇರ್ತೀರಿ? ಹಾಗಾದರೆ ಇವುಗಳೆಲ್ಲ ಚಿಂತನಕ್ಕೆ, ಅನುಷ್ಠಾನಕ್ಕಲ್ಲ. ನಾವು ಏನು ಮಾಡಬೇಕು ಇದನ್ನೂ ಹೇಳುವ ಮಾತುಗಳು ಶಾಸ್ತ್ರದಲ್ಲಿದೆ. ಡೂಸ್ ಆ್ಯಂಡ್ ಡು ನಾಟ್ಸ್, ವಿಧಿ ನಿಷೇಧಗಳಿವೆ. ಭಗವಂತನ ಧ್ಯಾನ ಮಾಡಬೇಕು, ಉಪವಾಸ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ವ್ರತ ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕು, ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಇವುಗಳೆಲ್ಲವನ್ನು ಚೆನ್ನಾಗಿ ಏನು ಆಚಾರ್ಯರು ಹೇಳಿದರು ಪ್ರವಚನದಲ್ಲಿ ಕೂತ್ಕೊಳ್ಳಬೇಕಾದರೆ, ನನಗೆ ಬಹಳ ಸ್ಮರಣ ಶಕ್ತಿ ಇದೆ. ನಮ್ಮ ಹುಡುಗ ನೋಡಿಬೇಕಾದ್ರೆ ಹೇಳ್ತಾನೆ, ಕಂಠಪಾಠ ಹೇಳ್ತಾನೆ, ಏನೇನು ಉಪನ್ಯಾಸದಲ್ಲಿ ಹೇಳಿದರು ಅಂತ ಪಟಪಟ ಪಟಪಟ ಅಂತ ಕಂಠಪಾಠ ಮಾಡಿ ಹೇಳಿದರೆ ಪ್ರಯೋಜನ ಇಲ್ಲ. ಅದು ಮೊದಲು ಹಂತ ಮಾಡಲಿ, ಆದರೆ ಅದು ಕೇವಲ ತಿಳಿಯುವುದಕ್ಕಲ್ಲ,
ಕೇವಲ ಕಂಠಪಾಠ ಮಾಡಿ ಹೇಳುವುದಕ್ಕಲ್ಲ, ಅದು ಅನುಷ್ಠಾನಕ್ಕೆ ಇರುವುದು. ಕತ್ತಲೆ ಬಹಳ ಆಗಿದೆ, ಏನು ಮಾಡಬೇಕು? ದೀಪ ಹಚ್ಚಬೇಕು ಅಂತ ಒಬ್ಬರು ಹೇಳಿದರು. ಕತ್ತಲೆ ಬಹಳ ಆಗಿದೆ, ದೀಪ ಹಚ್ಚಬೇಕು ಅಂತ ಹೇಳಿದರು ಈಗ ಅಂತ ಒಬ್ಬ ಅಂದ. ಅದನ್ನೇ ಇನ್ನೊಬ್ಬ ಅಂದ. 100 ಜನ ಕುಳಿತವರು ಅದನ್ನೇ ಅಂದರು. ಕತ್ತಲೆ ಹಾಗೇ ಇತ್ತು. ದೀಪ ಹಚ್ಚಬೇಕು ಅನ್ನುವ ಶಬ್ದವನ್ನು ರಿಪೀಟ್ ಮಾಡೋದರಿಂದ ಕತ್ತಲೆ ಹೋಗೋದಿಲ್ಲ, ದೀಪ ಹಚ್ಚಬೇಕು ಎದ್ದು. ಹೀಗಾಗಿ ಅನುಷ್ಠಾನಕ್ಕಾಗಿ ಹೇಳಿದ್ದು ಕೆಲವು. ಆ ತರಹದ ಧರ್ಮಗಳನ್ನು ಅನುಷ್ಠಾನ ಮಾಡಿಯೇ ಆಗಬೇಕು. ಹಾಗಾದರೆ ಎರಡು ತರಹದ ಆಲಸ್ಯ, ತಿಳಿಯಬೇಕು ಎನ್ನುವ ಪ್ರಯತ್ನವೇ ಇಲ್ಲದೆ ಆಲಸ್ಯದಿಂದ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡದೆ ಅಜ್ಞಾನಿಗಳಾಗಿ ಉಳಿಯುವುದು, ತಿಳಿದ ಮೇಲೆ ತಿಳಿದಂತೆ ಕರ್ಮಗಳನ್ನು ಅನುಷ್ಠಾನ ಮಾಡದೇ ಇರುವುದು, ಈ ಎರಡೂ ಆಲಸ್ಯವನ್ನು ಮನುಷ್ಯ ತೊರೆದು ನಿಂತರೆ ಅವನಿಗೆ ನಿಜವಾಗಿ ಸುಖ ಕಾಣುವುದಕ್ಕೆ ಸಾಧ್ಯ. ಹೇಗೆ? ರೋಗ ಪರಿಹಾರಕ್ಕೆ ಏನು ಔಷಧಿ ತಿಳಿಯಬೇಕು, ತಿಳಿದಂತೆ ಔಷಧಿಯನ್ನು ಸ್ವೀಕರಿಸಬೇಕು. ಸಂಸಾರವೆಂಬ ರೋಗದ ಪರಿಹಾರಕ್ಕೆ ಏನು ಔಷಧಿ ಅಂತ ಶಾಸ್ತ್ರ ಹೇಳಿದೆ, ಅದನ್ನು ತಿಳಿಯಬೇಕು, ಅದರಂತೆ ಅನುಷ್ಠಾನ ಮಾಡಬೇಕು. ವಿಚಿತ್ರ, ಕೇವಲ ಸಂಸಾರವೆಂಬ ಮಹಾರೋಗ, ಈ ಸಮಗ್ರವಾದಂತಹ ಜನ್ಮ ಮರಣಗಳ ಚಕ್ರ, ಇದರ ಪರಿಹಾರಕ್ಕಾಗಿ ಮಾತ್ರ ಮಹಾಭಾರತ ರಾಮಾಯಣಗಳು ಉಪದೇಶ ಮಾಡ್ತವೆ ಅಂತ ತಿಳಿಯಬೇಡಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನುಭವಿಸುವ ದೈಹಿಕ ರೋಗಗಳು, ಮಾನಸಿಕ ವ್ಯಥೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೂ ಕೂಡ ಮಹಾಭಾರತ ಔಷಧಿಯನ್ನು ಹೇಳಿ. ಮನುಷ್ಯ ಜೀವನದಲ್ಲಿ ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಯಾವ ಹೊತ್ತಿಗೆ ಏಳಬೇಕು, ಎದ್ದ ಮೇಲೆ ಏನು ಮಾಡಬೇಕು, ಮಲಗುವವರೆಗೆ ಏನೆಲ್ಲ ಮಾಡಬೇಕು, ಈ ಮಾತುಗಳನ್ನು ಮಹಾಭಾರತದಲ್ಲಿ, ಭಾಗವತದಲ್ಲಿ, ರಾಮಾಯಣದಲ್ಲಿ ಹೇಳಿದಂತೆ ಪ್ರಾಮಾಣಿಕವಾಗಿ ಅನುಷ್ಠಾನದಲ್ಲಿ ತಂದದ್ದೇ ಆದರೆ ಯಾವ ರೋಗಗಳೂ ಬರುವಂಥ ಇಲ್ಲ. ದೀರ್ಘ ಆಯುಷ್ಯವಂತನಾಗಿ, ಸುದೃಢ ಆರೋಗ್ಯವಂತನಾಗಿ ಮನುಷ್ಯ ಇರಬಹುದು. ಅಷ್ಟು ಅಚ್ಚುಕಟ್ಟಾಗಿ ಇತಿಹಾಸ ಪುರಾಣಗಳು, ಸ್ಮೃತಿ ಗ್ರಂಥಗಳು, ಧರ್ಮಗ್ರಂಥಗಳು ನಮಗೆ ಹೇಳಿಕೊಟ್ಟಿವೆ. ಮನುಷ್ಯನ ಸದಾಚಾರ ಇದೇ ಮಹಾಭಾರತದ ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ನಾವು ಕಾಣುವ ಮಾತು. ಸದಾಚಾರವೇ ದೀರ್ಘಾಯುಷ್ಯದ ರಹಸ್ಯ ಅಂತ ವೇದವ್ಯಾಸದೇವರು ಹೇಳುತ್ತಾರೆ. ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಏನು ತಿನ್ನಬೇಕು, ಹೇಗೆ ವಿಹಾರ ಮಾಡಬೇಕು, ಪ್ರಾಣಾಯಾಮ ಎಷ್ಟು ಹೊತ್ತು, ಆಚಮನ ಹೇಗೆ, ದೊಡ್ಡವರ ಜೊತೆಗೆ ಮಾತು, ವ್ಯವಹಾರ, ಸ್ನಾನ, ಮಲಗುವುದು, ಪ್ರತಿಯೊಂದರ ಬಗ್ಗೆಯೂ ಕೂಡ ಮಹಾಭಾರತ ರಾಮಾಯಣಗಳು ಹೇಳಿವೆ. ಅದಕ್ಕೆ ಮೊದಲನೆಯ ದಿನ ನಾನು ಹೇಳಿದೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಈ ತರಹದ ಧರ್ಮಗ್ರಂಥ ನಿಮಗೆ ಪ್ರಪಂಚದಲ್ಲಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೊದಲು ಕೇಳಿ ತಿಳಿಯಬೇಕು. ತಿಳಿದಂತೆ ಅನುಷ್ಠಾನ ಎಷ್ಟು ಶಕ್ಯವೋ, ಪೂರ್ಣ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ ಗೊತ್ತು, ಎಷ್ಟು ಸಾಧ್ಯವೋ ಅಷ್ಟಾದರೂ ನಾವು ಅನುಷ್ಠಾನ ಮಾಡಿದರೆ ಅಷ್ಟೇ ಲಾಭ ನಮಗಾದೀತು. ನಮ್ಮ ಆಯುಷ್ಯ ದೀರ್ಘವಾಗತ್ತೆ, ಆರೋಗ್ಯ ದೃಢವಾಗ್ತದೆ, ಉತ್ತಮವಾದಂತಹ ಮೋಕ್ಷ ಸಾಧನೆಯನ್ನು ನಾವು ಮಾಡಿ ಈ ಸಂಸಾರದ ರೋಗವನ್ನೂ ಕಳೆದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಅದಕ್ಕಾಗಿ ಮಹಾಭಾರತ ಹೇಳುತ್ತದೆ, ಸುಖಂ ದುಃಖಂತಂ ಆಲಸ್ಯಂ ದುಃಖಂ ದಾಕ್ಷ್ಯಂ ಸುಖೋದಯಂ. ಆಲಸ್ಯ ಇದು ದುಃಖವನ್ನು ನೀಡುತ್ತದೆ, ದಾಕ್ಷ್ಯ ಇದು ಮನುಷ್ಯನಿಗೆ ಸುಖವನ್ನು ನೀಡುತ್ತದೆ. ಶ್ರೀಮದ್ ಭಾಗವತ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ನಹಿ ದಾಕ್ಷಸ್ಯ ಸಮೋಪರೋ ಗುಣೋಸ್ತಿ. ಶ್ರೀಮದಾಚಾರ್ಯರು ಸಂಚಾರಕ್ಕೆ ಹೊರಡುವಾಗ ಕೆಲವರು ನಿಧಾನ ಮಾಡ್ತಿದ್ದರಂತೆ, ಕೆಲವರು ಅವಸರ ಅವಸರದಲ್ಲಿ ಶ್ರೀಮದಾಚಾರ್ಯರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಂಡು ಸರಿಯಾಗಿ ಹೊತ್ತಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ಸಿದ್ಧ ಮಾಡಿಡ್ತಿದ್ದರಂತೆ. ಅವರ ಮೇಲೆ ವಿಶೇಷವಾಗಿ ಶ್ರೀಮದಾಚಾರ್ಯರು ಅನುಗ್ರಹ ಮಾಡುತ್ತಿದ್ದರು. ಯಾಕೆಂದರೆ ಆ ದಕ್ಷತೆ, ಹೇಳಿದ ಮೇಲೆ ಕೆಲಸ ಮಾಡೋದು ಮಧ್ಯಮ, ಹೇಳಿದ ಮೇಲೂ ಮಾಡದೇ ಇರುವವರು ಅಧಮರು. ಆದರೆ ಹೇಳದೇ ಇದ್ದರೂ ಮನಸ್ಸಿನಲ್ಲಿದ್ದದ್ದನ್ನು ತಿಳಿದುಕೊಂಡು ಮಾಡುವುದು, ಅದು ಉತ್ತಮ ಶಿಷ್ಯರ ಲಕ್ಷಣ. ಆ ತರಹದ ದಕ್ಷತೆ ಮನುಷ್ಯನಿಗೆ ಇದ್ದರೆ ಜೀವನದಲ್ಲಿ ಅವನು ಸುಖವನ್ನು ಅನುಭವಿಸಬಹುದು. ಆಲಸ್ಯವನ್ನು ಎಂದಿಗೂ ಶಾಸ್ತ್ರದ ವಿಷಯದಲ್ಲಿ ವಿಶೇಷವಾಗಿ ಮನುಷ್ಯ ಮಾಡಬಾರದು. ಭೂತಿಶ್ಚೈವ ಶ್ರೇಯಸಾರ್ಧಂ, ಇದಂತೂ ಎಲ್ಲರಿಗೆ ಗೊತ್ತಿದ್ದ ವಿಷಯ. ಅನೇಕ ಜನರು ಆಲಸ್ಯದಿಂದ, ಶಕ್ತಿ ಇದ್ದರೂ, ಬುದ್ಧಿ ಇದ್ದರೂ, ಯೋಗ್ಯತೆ ಇದ್ದರೂ ಭಿಕ್ಷುಕರಾಗಿ ಕಷ್ಟಪಡ್ತಾ ಒದ್ದಾಡ್ತಾರೆ. ಭೂತಿಶ್ಚೈವ ಶ್ರೇಯಸಾರ್ಧಂ ದಕ್ಷೇ ವಸತಿ ನಾಲಸೆ.
ಒಬ್ಬ ಕೇಳ್ತಾ ಇದ್ದಂತೆ ಭಿಕ್ಷೆ ಬಿಡ್ತಾ ಇದ್ದ ಶ್ರೀಮಂತ ಒಬ್ಬ ಕರೆದ ಅವನನ್ನು, ಯಾಕೆ ಇಷ್ಟು ಒದರ್ತೀಯಪ್ಪ, ಏನು ಬೇಕು ನಿನಗೆ, ಗೊತ್ತಲ್ಲ ನಾನು ಯಾಕೆ ಬರ್ತೇನೆ ಮನೆಗೆ ಅಂತ, ನನ್ನ ವೇಷ ನೋಡಿ ಭಿಕ್ಷೆ ಬೇಡೋದಕ್ಕೆ ಬಂದಿದ್ದೇನೆ, ಹಣ ಕೊಡೋದಾದರೆ ಕೊಡಿ, ಉಪದೇಶ ಯಾಕೆ ಮಾಡ್ತೀರಿ ನನಗೆ ಎಂದ. ಕೊಡ್ತೇನೆ ಆದರೆ ಏನಾದರೂ ನನಗೆ ನೀನೇನು ಕೊಟ್ಟರೆ ಕೊಡ್ತೇನೆ, ಏನು ಬೇಕು ಹೇಳಿ, ಈ ಒಡೆದ ಬುಟ್ಟೆ ಇದೆ ಇದನ್ನು ಕೊಡಲ, ಹರದ ಪಂಚ ಇದೆ ಅದನ್ನು ಕೊಡಬೇಕಾ, ಏನು ಬೇಕು, ಅದು ಯಾವುದು ಬೇಡ, ಒಂದು ಬಟ್ಟು ಕೊಡು ಸಾಕು ನಿನ್ನದು. ಅಯ್ಯೋ ಅದೇ ಕೊಡ್ಲಿಕ್ಕೆ ಸಾಧ್ಯ ಅಂದ. ಏನು ಕೊಡ್ತೀಯ, ಒಂದು ಕಣ್ಣು ಕೊಡು, ಕಿವಿ ಕೊಡು, ಬಟ್ಟು ಕೊಡು, ಏನು ಒಂದು ಕೂದಲು ನಾನು ಕಿತ್ತಿ ಕೊಡೋದಿಲ್ಲ ಅಂದ. ಚೆನ್ನಾಗಿ ಹಿಕ್ಕೊಂಡು ಬಂದಿದ್ದೇನೆ ಎಣ್ಣೆ ಹೆಚ್ಚಿಕೊಂಡು, ನನ್ನ ಕೂದಲು ಕೊಡೋದಿಲ್ಲ, ಇನ್ನು ಉಳಿದನ್ನಂತೂ ಸಾಧ್ಯವೇ ಇಲ್ಲ ಅಂದ. ಹಾಗಾದರೆ ಒಂದೊಂದು ಎಷ್ಟು, ಲಕ್ಷ ಕೋಟಿ 10 ಕೋಟಿ ಕೊಟ್ಟರೂ ಕೊಡೋದಿಲ್ಲ ಅಂದ. ಹಾಗಾದರೆ ನಿನ್ನ ಒಂದೊಂದು ಬೆರಳುಗಳಿಗೆ, ಒಂದು ಕಣ್ಣು, ಕಿವಿ, ಕಾಲು, ಮೂಗು, ಪ್ರತಿಯೊಂದಕ್ಕೂ 10,000,000,000 ಕೊಟ್ಟರೂ ಕೊಡೋದಿಲ್ಲ ಅಂದರೆ ಅದಕ್ಕೂ ಹೆಚ್ಚಿನ ಬೆಲೆ ಇದೆ ಅಂತಾಯ್ತಾನೆ. ಇಷ್ಟೆಲ್ಲ ಬೆಲೆ ಬಾಳುವ ವಸ್ತುಗಳನ್ನು ದೇವರು ನಿನಗೆ ದೇಹದಲ್ಲಿ ನೀಡಿದಾಗ ಮತ್ತೆ ಯಾಕೆ ಇನ್ನೊಬ್ಬರಿಗೆ ಭಿಕ್ಷೆಯನ್ನು ಬಿಡ್ತಾ ಇದ್ದಿ, ಇದೇ ದೊಡ್ಡದಾದಂತಹ ಸಂಪತ್ತು. ಭೂತಿಶ್ಚೈವ ಶ್ರೇಯಸಾರ್ಧಂ ದಕ್ಷೇ ವಸತಿ ನಾಲಸೆ, ಹೋಗು, ಕೈಕಾಲುಗಳನ್ನು ಕೊಟ್ಟಿದ್ದಾನಲ್ಲ ದೇವರು, ದುಡಿ, ಕೆಲಸ ಮಾಡು, ಹಣ ಕೊಡ್ತಾರೆ, ಸುಖವಾಗಿರು, ಭಿಕ್ಷೆ ಯಾಕೆ ಬಿಡ್ತೀಯ. ಹಣದಿಂದ ಹಣ ಗಳಿಸ್ತಾರೆ ತಾನೇ ಬಡ್ಡಿ ವ್ಯವಹಾರ, ಹಾಗೆ ಈ ದೇಹವೇ ಒಂದು ಸಂಪತ್ತು ನಿನಗೆ ದೇವರು ಕೊಟ್ಟದ್ದು, ನಾವು ಈ ದೇಹದಿಂದಲೇ ದುಡಿದು ಹಣ ಗಳಿಸಿದ್ದೇವೆ, ನೀನು ಗಳಿಸು, ಯಾಕೆ ಭಿಕ್ಷೆ ಬಿಡ್ತೀಯ ಅಂತ. ನಮ್ಮ ಶಾಸ್ತ್ರದಲ್ಲಿ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಈ ದೇಹಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಕುಬೇರ ಅಂತ ಹೇಳಿದ್ದಾರೆ. ಬಹಳ ಸೊಗಸಾಗಿದೆ ನೋಡಿದರೆ. ಈ ದೇಹಾಭಿಮಾನಿ ದೇವತೆ ಯಾರು ಅಂದರೆ ದೇಹ ವೈಶ್ರವಣ ಅಂತ ಹೇಳ್ತಾರೆ ಆಚಾರ್ಯ. ಯಾಕೆ ಅಂದರೆ ಈ ಕುಬೇರ ನಿಜವಾಗಿ ಸಂಪತ್ತಿನ ದೇವತೆ, ಆದರೆ ದೇಹಾಭಿಮಾನಿಯೂ ಕುಬೇರನೇ. ಯಾಕೆ ಅಂದರೆ ದೇಹವೇ ಒಂದು ದೊಡ್ಡ ಸಂಪತ್ತು, ಬಹಳ ದೊಡ್ಡ ಸಂಪತ್ತು. ಇದನ್ನು ಹೇಗೆ ಉಪಯೋಗಿಸ್ತೀವೋ ಹಾಗಿದೆ. ಇದನ್ನು ಸತ್ಕಾರ್ಯಗಳಿಗೆ ನಾವು ಉಪಯೋಗಿಸಿದರೆ ಸರಿ, ಸಂಪತ್ತನ್ನು ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಬುದ್ಧಿವಂತ, ಕೆಟ್ಟದ್ದಕ್ಕೆ ಉಪಯೋಗಿಸಿ ದುರ್ವ್ಯಸನಕ್ಕೆ ಬಲಿಯಾದರೆ ಹಾಳಾಗ್ತಾನೆ. ಹಾಗೆ ಈ ಸಂಪತ್ತನ್ನು ನಾವು ದೇವರ ಸೇವೆಗೆ ಉಪಯೋಗಿಸಿದರೆ ಪರಮಸುಖವನ್ನು ಹೊಂದುತ್ತೇವೆ, ಇಲ್ಲ ಅಂದರೆ ಹಾಳಾಗ್ತೇವೆ. ಆದರೆ ಈ ದೇಹ ಒಂದು ದೊಡ್ಡ ಸಂಪತ್ತು, ಈ ದೇಹವನ್ನು ಬಳಸುವ ಜಾಣ್ಮೆ ಇದ್ದರೆ ಅದೇ ದಕ್ಷತೆ. ಅವನು ಉತ್ತಮವಾದಂತಹ ಸಂಪತ್ತನ್ನು, ಕೀರ್ತಿಯನ್ನು ಹೊಂದುತ್ತಾನೆ ಎಂಬುದಾಗಿ ಮಹಾಭಾರತ ತಿಳಿಸ್ತಾ ಇದೆ. ಭಗವಂತನ ಅನುಗ್ರಹವನ್ನು ಚಿಂತನೆ ಮಾಡ್ತಾ ನಿತ್ಯದಲ್ಲಿ ಮಾಡುವ ಕರ್ಮಗಳನ್ನು ದೇವರಿಗೆ ಅರ್ಪಿಸಬೇಕು, ಕರ್ಮಗಳನ್ನು ಮಾಡಬೇಕು ಉತ್ಸಾಹದಿಂದ, ದಕ್ಷತೆಯಿಂದ ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಆ ಕರ್ಮಗಳನ್ನು ಮಾಡುವಾಗ ಅಹಂಕಾರ ಇರಬಾರದು, ಸಮರ್ಪಣೆಯ ಭಾವ ಇರಬೇಕು. ದೇವರಿಗೆ ಸಮರ್ಪಣೆ ಮಾಡುವಾಗ ಆ ಭಗವಂತ ಮಾಡಿದ ಅನುಗ್ರಹವನ್ನು ಸ್ಮರಿಸಿ ಸಮರ್ಪಣೆ ಮಾಡಬೇಕು. ನೋಡಿ, ದೇಹವೇ ದೊಡ್ಡ ಸಂಪತ್ತು ಅಂತ ಇದೀಗ ತಿಳಿದಿರಿ. ಆದರೆ ಈ ದೇಹವೆಂಬ ಸಂಪತ್ತನ್ನು ದೇವರು ನಮಗೆ ಕೊಟ್ಟಿದ್ದಕ್ಕೆ ಎಲ್ಲ ಕರ್ಮಗಳನ್ನು ನಮಗೆ ಮಾಡೋದಕ್ಕೆ ಸಾಧ್ಯ ಇದೆ, ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ, ಒಳ್ಳೆಯ ಕರ್ಮಗಳನ್ನು ಮಾಡೋದಕ್ಕೆ ಸಾಧ್ಯ, ಮೋಕ್ಷವನ್ನು ಪಡೆಯೋದಕ್ಕೂ ಸಾಧ್ಯ ಇದೆ. ಆದರೆ ಈ ದೇಹವೆಂಬ ಸಂಪತ್ತನ್ನು ನನಗೆ ಕೊಟ್ಟವರು ಯಾರು ಅದನ್ನು ಸ್ಮರಿಸದೆ ನಾನು ಕರ್ಮಗಳನ್ನು ಮಾಡಿದರೆ ಪ್ರಯೋಜನ ಇಲ್ಲ, ಅದು ಕಳ್ಳತನ ಇದ್ದ ಹಾಗೆ. ಮೊನ್ನೆ ಕಥೆ ಕೇಳಿದಿರಲ್ಲ, ಯಾರದೋ ಹಣ ತಂದು ನನ್ನದು ಅಂತ ಹೇಳಿಕೊಂಡು ನಾನು ದಾನ ಕೊಟ್ಟರೆ ಅದು ಕಳ್ಳತನ. ಈ ದೇಹ ಯಾರದು? ದೇವರು ಕೊಟ್ಟದ್ದು, ದೇವರ ಅಧೀನ. ಇಂಥವರು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿ ನಾವು ಕೊಟ್ಟರೆ ತಪ್ಪಲ್ಲ, ಕಳ್ಳತನ ಅಂತ ಯಾರೂ ತಿಳಿಯೋದಿಲ್ಲ ಅದನ್ನು. ಅವರ ಪರವಾಗಿ ಇವರು ಕೊಡ್ತಾ ಇದ್ದಾರೆ ಅಂತ, ಅವರು ಎಲ್ಲಿಯೋ ದೂರದಲ್ಲಿದ್ದಾರೆ, ಪರದೇಶದಲ್ಲಿದ್ದಾರೆ, ಅವರ ಪರವಾಗಿ ಇವನು ಕೊಡ್ತಾನೆ ಅಂತ. ಆದರೆ ಇದು ನನ್ನದು ಅಂತ ಹೇಳಿಕೊಂಡು ಕೊಟ್ಟರೆ ಮಾತ್ರ ಅದು ತಪ್ಪು, ಅಪರಾಧ. ಹಾಗೆ ದೇವರೇ ಕೊಟ್ಟದ್ದು ಈ ದೇಹ, ದೇವರೇ ಕೊಟ್ಟದ್ದು ಶಕ್ತಿ ಅಂತ ಚಿಂತಿಸಿ ಅದನ್ನು ಹೇಳಿ ನಾವು ದಾನ ಮಾಡಿದರೆ, ಧರ್ಮ ಮಾಡಿದರೆ, ಯಜ್ಞಯಾಗಾದಿಗಳನ್ನು ಮಾಡಿದರೆ ಆಗ ಅದು ಸಫಲ. ಇದು ನನ್ನದೇ ಶಕ್ತಿ, ನನ್ನದೇ ದೇಹ, ನನ್ನದೇ ಬುದ್ಧಿ, ನನ್ನದೇ ಎಲ್ಲವೂ ಹಣ ಅಂತ ಅಹಂಕಾರದಿಂದ ನಾನು ಮಾಡಿದರೆ ಆ ಮಾಡಿದಂತಹ ಕರ್ಮಗಳಿಗೆ ಸರಿಯಾದ ಫಲವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಗವಂತನನ್ನು ಕೃಷ್ಣ ಎಂಬುದಾಗಿ ನಾವು ಸ್ಮರಿಸಬೇಕು. ಈ ದೇಹವನ್ನು ಕೊಟ್ಟವನೇ ಭಗವಂತ,
ಯಾಕೆ ಭಗವಂತನಿಗೆ ಕೃಷ್ಣ ಎಂಬುದಾಗಿ ಕರೀತಾರೆ? ಕರಶತಿ ಇತಿ ಕೃಷ್ಣ. ಏನು ಕರಶತಿ ಅಂದರೆ, ಜೀವ ಜನ್ಮಾಂತರದ ಕರ್ಮಗಳಿಗೆ ಅನುಗುಣವಾಗಿ ಸ್ವರ್ಗ ಅಥವಾ ನರಕಗಳಲ್ಲಿ ಫಲವನ್ನು ಅನುಭವಿಸ್ತಾನೆ. ಆ ಜೀವನನ್ನು ಇಲ್ಲಿಯವರೆಗೆ ಕರತಂದು ಮತ್ತೆ ಹುಟ್ಟುವಂತೆ ಮಾಡುವವ ಭಗವಂತ. ಅದಕ್ಕಾಗಿ ಅವನನ್ನು ಸಂತಾನ ಗೋಪಾಲ ಕೃಷ್ಣ ಅಂತ ಕರೆಯುವ ಪದ್ಧತಿ. ಸಂತಾನ ನೀಡುವ ಕೃಷ್ಣ, ಸಂತಾನ ಕೃಷ್ಣ. ಕೃಷ್ಣ ಐದು ರೂಪಗಳಿಂದ ಇದ್ದಾನೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಒಂದು, ಭಗವಂತ ಮೂಲ ರೂಪದ ಜೊತೆಗೆ ಬ್ರಹ್ಮಲೋಕದಲ್ಲಿ, ಸ್ವರ್ಗದಲ್ಲಿ, ಸೂರ್ಯನಲ್ಲಿ, ಸಂತಾನ ಗೋಪಾಲಕೃಷ್ಣ ಮಂತ್ರದ ಜಪ ಮಾಡುವವರಿಗೆ ಸಂತಾನ ನೀಡುವುದಕ್ಕೋಸುಗ, ಹೀಗೆ ಐದು ರೂಪಗಳಿಂದ ಭಗವಂತ ತಾನು ಪರಂಧಾಮಕ್ಕೆ ತೆರಳುವಾಗ ನಿಂತಿದ್ದಾನೆ ಅಂತ ಹೇಳ್ತಾರೆ. ಹೀಗಾಗಿ ಆ ಭಗವಂತ ಸಂತಾನವನ್ನು ಕೊಡುವುದಕ್ಕೋಸ್ಕರ ಇರುವಂತಹ ಸ್ವಾಮಿ ಕೃಷ್ಣ ಏನು ಮಾಡ್ತಾನೆ? ಅವನ ಕರ್ಮದ ಫಲವನ್ನು ಭೋಗ ಮಾಡುವವರೆಗೆ ಸುಮ್ಮನೆ ಇರ್ತಾನೆ. ಕ್ಷೀಣೆ ಪುಣ್ಯೆ, ಅವನಿಗೆ ಸ್ವರ್ಗದ ಸುಖವನ್ನು ಅನುಭವಿಸುವ ಪುಣ್ಯ ತೀರಿತು, ಇನ್ನು ಮತ್ತೆ ಅವನಿಗೆ ಭೂಮಿಯಲ್ಲಿ ಹುಟ್ಟುವಂತೆ ಮಾಡಬೇಕು. ಕರ್ಷತಿ, ಆ ಸ್ವರ್ಗದಲ್ಲಿರುವ ಆ ಜೀವನನ್ನು ಸೆಳೆಯುತ್ತಾನೆ, ಎಳೆಯುತ್ತಾನೆ ಅವನನ್ನು, ಅವನನ್ನು ದ್ಯುಲೋಕದಲ್ಲಿ ಹಾಕ್ತಾನೆ. ಅಲ್ಲಿಂದ ಅವನು ಮಳೆಗೆ ಬರ್ತಾನೆ. ದ್ಯು ಪರ್ಜನ್ಯ ಧರಾ ಪುಂ ಸ್ತ್ರೀ ಸಂಸ್ಥಿತಂ ಪಂಚರೂಪಿಣಂ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ರೂಪಗಳಿಂದ ಭಗವಂತ ಮಾಡುವ ಕೆಲಸ ಏನು ಅಂದರೆ, ಅವನನ್ನು ದ್ಯುಲೋಕಕ್ಕೆ ಮೊದಲು ಎಳೆಯುತ್ತಾನೆ. ದ್ಯುಲೋಕದಲ್ಲಿ ಎಲ್ಲಿಯೋ ಹಾರಿ ಹೋಗಿಬಿಟ್ರೆ ಅಲ್ಲ, ಯಾಕಂದರೆ ಮೇಲೆ ಹಾಗೆಯೇ ಹೋದ, ಮಳೆಗೆ ಬರಲೇ ಇಲ್ಲ, ಮೋಡದಲ್ಲಿ ಬಂದು ಮಳೆಯಲ್ಲಿ ಬರಬೇಕಲ್ಲ. ಆ ಮೋಡಕ್ಕೆ ಸಿಗದಂತೆ ಮೇಲೆ ಹಾರಿ ಹೋದ ಅಂದರೆ ಅವನಿಗೆ ಸೃಷ್ಟಿಯಾಗುವುದಿಲ್ಲ. ಅದಕ್ಕಾಗಿ ಬರೀ ಸಾಮಾನ್ಯ ಶಬ್ದ ಪ್ರಯೋಗ ಮಾಡಲಿಲ್ಲ, ಕರ್ಷತಿ ಅಂತ ಎಳಿತಾನ ಅವನನ್ನು. ಕಸೀದ ಬಂದು ಅವನು ಆ ಮೇಘಗಳಲ್ಲಿ ಬರಬೇಕು, ಮಳೆಯ ರೂಪದಲ್ಲಿ ಕೆಳಗೆ ಬೀಳಬೇಕು. ಆ ಮಳೆಯ ಹನಿಯಲ್ಲಿ ಸೇರಿಕೊಂಡು ಆ ಜೀವ ಕೆಳಗೆ ಬೀಳ್ತಾನೆ. ಬಿದ್ದವ ಎಲ್ಲಿಯೋ ಚರಂಡಿಯಲ್ಲಿ ಬಿದ್ದರೆ ಪ್ರಯೋಜನ ಇಲ್ಲ, ಸಮುದ್ರ ಮಧ್ಯದಲ್ಲಿ ಬಿದ್ದೂ ಪ್ರಯೋಜನವಿಲ್ಲ. ಅವನು ಎಲ್ಲಿ ಬೀಳಬೇಕು, ಎಲ್ಲಿ ಧಾನ್ಯಗಳು ಬೆಳೆಯಬೇಕಲ್ಲ ಅಲ್ಲಿ ಬೀಳಬೇಕು, ಅಲ್ಲಿರುವಂತಹ ಧಾನ್ಯದೊಳಗೆ ಸೇರಿಕೊಳ್ತಾನೆ. ಭೂಮಿ ಮೇಲೆ ಬಿದ್ದ, ಭೂಮಿಯಲ್ಲಿ ಬಿದ್ದಂತಹ ವ್ಯಕ್ತಿ ಧಾನ್ಯದೊಳಗೆ ಸೇರಿಕೊಳ್ತಾನೆ. ಇದೆಲ್ಲ ಕರ್ಷತಿ, ದ್ಯುಲೋಕಕ್ಕೆ ಕರ್ಷತಿ ಸರಿಯಾಗಿ ತಂದು ಕೂಡಿಸಿದ, ಅಲ್ಲಿಂದ ಪರ್ಜನ್ಯಕ್ಕೆ, ಅಲ್ಲಿಂದ ಭೂಮಿಗೆ, ಭೂಮಿಯಲ್ಲಿರುವಂತಹ ಕಾಳುಗಳಲ್ಲಿ ಸರಿಯಾಗಿ ಸೇರಬೇಕು. ಭೂಮಿಯಲ್ಲಿ ಬೇಕಾದಷ್ಟು ನೀರು ಬೀಳುತ್ತದೆ, ಹರಿದು ಹೋಗಿಬಿಡ್ತದೆ ಅಷ್ಟೇ. ಅಲ್ಲಿ ಅಲ್ಲ, ಸರಿಯಾಗಿ ಎಲ್ಲಿ ಧಾನ್ಯದ ಕಣಗಳು ಬೆಳೆಯಬೇಕೋ ಆ ಮೂಲದಲ್ಲಿಯೇ ಇವನು ಸೇರಬೇಕು. ಹಾಗೆ ಕರಶತಿ ನೋಡಿ, ಸರಿಯಾಗಿ ಸೆಳೆದು ಅಲ್ಲಿ ಸೆಟ್ ಮಾಡ್ತಾನೆ. ಆ ಧಾನ್ಯದೊಳಗೆ ಸೇರಿದ ಮೇಲೆ ಅದನ್ನು ತೆಗೆದುಕೊಂಡು ಬರ್ತಾರೆ. ನೀವು ನೋಡಿದ್ದೀರಿ ಧಾನ್ಯಗಳನ್ನು ರಾಶಿ ಮಾಡುವುದು ಹೇಗೆ ಅಂತ. ಧಾನ್ಯಗಳನ್ನು ರಾಶಿ ಮಾಡಿದಾಗ ಎಷ್ಟೋ ಧಾನ್ಯದ ಜೋಳ ಅಥವಾ ಗೋಧಿ ಅಥವಾ ಅಕ್ಕಿ ಭತ್ತ ಅಲ್ಲಿಯೇ ಬಿದ್ದು ಹೋಗಿರ್ತದೆ, ಅದನ್ನು ತೆಗೆದುಕೊಂಡು ಬಂದುಬಿಡ್ತಾರೆ. ಅದರೊಳಗೆ ಇವನು ಸೇರಿಕೊಂಡಿದ್ದ ಅಂದರೆ ವೇಸ್ಟ್. ಕರ್ಷತಿ, ಎಲ್ಲಿಯೋ ಬಿದ್ದು ಹಾಳಾಗದಂತೆ ಚೀಲದೊಳಗೇ ಬಂದು ಇವನು ಸೆಟ್ಟಾಗಬೇಕು. ಹಾಗೆ ಕರ್ಷತಿ ಬಂದು ಒಳಗೆ ಸೆಟ್ಟಾಗೋ ಹಾಗೆ ದೇವರು ಸೆಳೆದು ಕೂಡಿಸ್ತಾನೆ. ಯಾರನ್ನು, ಯಾರದೋ ಒಬ್ಬರ ಕಥೆ ಹೇಳ್ತಾ ಇದ್ದಾರೆ ಅಂತ ತಿಳಿದಿದ್ದೀರಲ್ಲ, ಅಲ್ಲ, ಇಲ್ಲಿ ಕುಳಿತವರೆಲ್ಲರ ಕಥೆ ಇದು, ಎಲ್ಲ ಮಾನವರ ಕಥೆ. ಯಾವುದೇ ಮಾನವ ಸೃಷ್ಟಿಗೆ ಬರಬೇಕು ಹಾಗಾದರೆ ಅವನನ್ನು ಕರ್ಷತಿ, ಸರಿಯಾಗಿ ಬಂದು ಆ ಧಾನ್ಯದೊಳಗೆ ಬರುವುದು ಮಾತ್ರ ಅಲ್ಲ, ಅಲ್ಲಿ ಹೊಲದಲ್ಲಿ ಉಳಿದು ಕಾಲು ತುಳಿತಕ್ಕೆ ಸಿಕ್ಕು ಹಾಳಾಗುವ ಧಾನ್ಯದಲ್ಲಿ ಅಲ್ಲ, ಚೀಲದೊಳಗೆ ಬರಬೇಕು. ಅಲ್ಲಿಂದ ಲೋಡ್ ಅನ್ಲೋಡ್ ಮಾಡುವಾಗ ಕೆಲವೊಮ್ಮೆ ಆ ಹುಕ್ಕ ಹಾಕಿ ಎಳಿತಾರಲ್ಲ, ಆ ತೂತಿಗೆ ಸಿಕ್ಕು ಎಷ್ಟೋ ಕೆಳಗೆ ಬಿದ್ದು ಹೋಗ್ತದೆ, ಅಲ್ಲಿಯೂ ಬೀಳದಂತೆ ಬೀಳಿಕ್ಕೆ ಹೊರಟಿರ್ತಾನೆ. ಕೆಲವೊಮ್ಮೆ ಯಾರೋ ಪಾಪ ಅಯ್ಯೋ ಸೋರ್ತಾ ಇದೆ ಅಂತ ಮತ್ತೆ ಒಳಗೆ ಓದ್ತಾರೆ, ಅಲ್ಲಿ ಈ ಜೀವ ಕೂತಿರ್ತಾನೆ. ಕರ್ಷತಿ
ಇವನು ಇಲ್ಲಿಂದ ಒತ್ತಿದ, ಒಳಗಿನಿಂದ ದೇವರು ಎಳೆದುಕೊಂಡ. ಕರಶತಿ, ಇವನಿಗಾಗಿ ದೇವರು ಚೀಲದೊಳಗೂ ಕೂಡಬೇಕು. ಒಳ್ಳೆಯ ಚೇರ್ ಹಾಕಿದ್ರೇನೆ ಯಾಕೋ ಅಷ್ಟು ಸರಿ ಇಲ್ಲ ಅಂತ ಹಿಂದೆ ಮುಂದೆ ನೋಡಿ ಕೂಡೋದಕ್ಕೆ ಆಲೋಚನೆ ಮಾಡ್ತೇವೆ ನಮ್ಮಂಥವರು, ಸಾಮಾನ್ಯರು, ಪಾಮರರು. ದೇವರು ನೋಡಿ ನಮ್ಮ ಸಲುವಾಗಿ ಎಲ್ಲೆಲ್ಲಿ ಕೂತಿದ್ದಾನೆ ಪಾಪ. ಆ ನೀರೊಳಗೂ ಕೂತ, ನೆಲದೊಳಗೆ ಕೆಸರಿನೊಳಗೆ ಬಂದ. ಗೊಬ್ಬರ ಇವತ್ತಂತೂ ಪೆಸ್ಟಿಸೈಡ್ಸ್ ಹಾಕಿ ಹೊಲಸು ಮಾಡಿರ್ತಾರೆ, ಸತ್ರ ಸಾಯಿಲಿ ಅಲ್ಲಿಯೂ ಬರ್ತೀನಿ ಇಂದ ತಾನಲ್ಲ. ಇವರು ಹಾಳಾದರೆ ಹೋಗಲಿ, ಆದರೆ ಈ ಜೀವರನ್ನು ಹುಟ್ಟಿಸ್ಬೇಕಲ್ಲ, ಅನಿವಾರ್ಯ ಅಲ್ಲಿಯೂ ಬರ್ತಾನೆ. ಅವನ ನಿರ್ಲೇಪ ಅವನಿಗೇನಾಗೋದಿಲ್ಲ. ಅಲ್ಲಿಯೂ ಬಂದ, ಶೀಲದೊಳಗೂ ಬಂದ, ಅಲ್ಲಿ ಹಿಡಿದುಕೊಂಡು ಕೂತ ಇವನನ್ನು. ಎಲ್ಲ ಆಯಿತು, ಇನ್ನು ಅಡುಗೆ ಮಾಡಬೇಕು. ಮನೆಗೆ ತಂದರು. ಅಡುಗೆ ಮಾಡುವ ಸಂದರ್ಭದಲ್ಲಿ ಅಥವಾ ಅಂಗಡಿಯಲ್ಲಿ ಮಾರಾಟ ಮಾಡುವಾಗಲೂ ಕೆಳಗೆ ಬಿದ್ದು ಹೋಗ್ಬೋದು. ಅಲ್ಲಿಯೂ ಬೀಳದಂತೆ ಕರ್ಷಣ ಮಾಡಿದ. ಅಡುಗೆ ಮಾಡಬೇಕು, ಅಕ್ಕಿ ತೊಳೆದು ಸ್ವಚ್ಛ ಮಾಡಿ ಆಮೇಲೆ ನೀರು ಹಾಕಿ ಇಡ್ತಾರೆ. ತೊಳೆಯುವಾಗ ಕೆಲವು ಅಕ್ಕಿಗಳು ಕೆಳಗೆ ಬಿದ್ದು ಹೋಗಿಬಿಡ್ತದೆ. ಅದರಲ್ಲಿಯೂ ಹೋಗದಂತೆ ನೀನು ಹೋಗಬೇಡ, ಖಾಲಿ ಅಕ್ಕಿಗಳು ಹೋಗಲಿ, ನೀನಿಲ್ಲೇ ಇರುವಂದ. ಎಷ್ಟು ಜೀವರು ಈಗ ಬರ್ತಾ ಇದ್ದಾರೆ ಗೊತ್ತಿಲ್ಲ, ಮಳೆಯಲ್ಲಿ ಎಷ್ಟೋ ಅಕ್ಕಿಗಳು ಹೋಗ್ತದೆ. ಕರಶತಿ, ಅಲ್ಲಿ ಹೋಗದೇ ಇದ್ದ ಹಾಗೆ ದೇವರ ಪಾತ್ರೆಯಲ್ಲಿಯೇ ಉಳಿಯೋ ಹಾಗೆ ಮಾಡಿದ. ಅನ್ನ ಆಯಿತು. ಬಡಿಸುವಾಗ ಮಹಾನುಭಾವರು ಬಡಿಸ್ತಾ ಇರ್ತಾರೆ, ಎಲೆಗೆ ಅರ್ಧ, ನೆಲಕ್ಕೆ ಅರ್ಧ. ಎಲೆಗೆ ಬೀಳುವ ಅರ್ಧದಲ್ಲಿಯೇ ಇವನು ಬರಬೇಕು, ನೆಲಕ್ಕೆ ಬೀಳಬಾರದು. ಇಷ್ಟೆಲ್ಲ ಮಾಡಿ ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅಂತಾದರೆ ಆ ತುತ್ತಿನೊಳಗೂ ಇವನನ್ನು ಇಡೋದಿಲ್ಲ. ಏನೋ ನೋಡ್ತಾನೆ, ಅಯ್ಯೋ ನೊಣ ಬಂತು, ಒಗೆದು ಬಿಟ್ಟ. ಏ ನೀನು ಆ ತುತ್ತಿನೊಳಗೆ ಹೋಗಬೇಡ, ಅಲ್ಲಿ ಹೋದಿ ಅಂದರೆ ನೀನು ಕೆಳಗೆ ಬೀಳ್ತೀಯ, ಇಲ್ಲಿ ಬಾ ಅಂತ. ಯಾವ ತುತ್ತನ್ನು ನೊಣ ಬಿದ್ದಿಲ್ಲ ಅಂತ ಆರಿಸಿಕೊಂಡು ಇವನು ತಿಂತಾನಲ್ಲ, ಅಲ್ಲಿ ಕರಶತಿ, ಅಲ್ಲೇ ಬಂದು ಕೂಡೋ ಹಾಗೆ ಕಾಯ್ದಿರ್ತಾನೆ ದೇವರು. ಕೊನೆಗೆ ಇವನ ಉದರದಲ್ಲಿ, ತಂದೆಯ ಉದರದಲ್ಲಿ ಹೋಗುವವರೆಗೆ ಕರಶತಿ 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 ಇವನನ್ನು ಹಿಡ್ಕೊಂಡು 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 ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂದರೆ, ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಅನ್ನಬಾರದು, ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ಮೇಲೆ ಮಗು ಆಚೆ ಹೋಗಬಾರದು, ಬೆಂಕಿಯಲ್ಲಿ ಕೈ ಇಡಬಾರದು, ನೀರಿನೊಳಗೆ ಬೀಳಬಾರದು, ಜಾರಿಕೆ ಮಧು ಸರೋವರಕ್ಕೆ ಹೋದರೆ ಹೇಗೆ, ಚಿಂತೆ, ತಾಯಂದಿರು ಅಲ್ಲಿ ಇಲ್ಲಿ ಓಡಾಡಿ ಮಕ್ಕಳನ್ನು ಹಿಡಿದು ಹಿಡಿದು ಎಳೆದೆಳೆದು ಕರಶತಿ ಕರಶತಿ ಎಷ್ಟು ಕರಶತಿ. ಏನೋ ಒಂದೆರಡು ಮೂರು ನಾಲ್ಕು ಸಲ, ಆದರೆ ದೇವರು ಮಾಡಿದ ಕರ್ಷಣ ಎಷ್ಟದು. ಅನಂತ ಉಪಕಾರ ಭಗವಂತ ಮಾಡಿದ್ದು. ಇಷ್ಟೆಲ್ಲ ಮಾಡಿ ಆ ತಂದೆಯಿಂದ ತಾಯಿಯಲ್ಲಿ ಬರುವಂತೆ ಮಾಡಿ ತಾಯಿಯ ಉದರದಲ್ಲಿ ಒಂಬತ್ತು ತಿಂಗಳು ಬೆಳೆದ ಮೇಲೆ ಕೊನೆಗೆ ಅಲ್ಲೇ ಕೃಷ್ಣಾರ್ಪಣ ಆದರೆ ಕರಶತಿ ಸರಿಯಾದ ಹೊತ್ತಿಗೆ ಮತ್ತೆ ಭೂಮಿಗೆ ಬರೋ ಹಾಗೆ ಅವನನ್ನು ಮಾಡಿ ಆ ಜೀವನನ್ನು ಕರ್ಷತಿ. ಇಷ್ಟು ಸಣ್ಣ ಕೂಸು ಹಾಗೇ ಉಳಿದುಬಿಟ್ರೆ ಕೊನೆಯವರೆಗೆ ಮುಂದೆ ಗತಿ ಏನು? ಅವನನ್ನು ಚೆನ್ನಾಗಿ ಕರ್ಷತಿ. ಅದೇನೋ ಕಥೆ ಕೇಳ್ತೀವಲ್ಲ, ವಕ್ರನಾಗಿದ್ದಂಥ ಆ ತ್ರಿವಕ್ರ ಕೃಷ್ಣ ಪಾದದ ಹೆಬ್ಬೆರಳಿನ ಮೇಲೊಂದು ಕಾಲು ಇಟ್ಟು ಗದ್ದಕ್ಕೆ ಕೈ ಹಚ್ಚಿ ಎತ್ತಿದರೆ ಅವಳು ಸರಳವಾಗಿ ನಿಂತಳು. ತ್ರಿವಕ್ರೇ ಅವಳನ್ನು ಮುಂದೆ ಮದುವೆಯಾದ ಅಂತ. ಆ ತ್ರಿವಕ್ರೆಯನ್ನಷ್ಟೇ ಎಳೆದು ಸರಿ ಮಾಡಿಲ್ಲ, ಕರಶತಿ ಅಲ್ಲ. ಪ್ರತಿಯೊಬ್ಬ ಜೀವ ಅತೀ ಸೂಕ್ಷ್ಮ ರೂಪದಲ್ಲಿರುವಂತಹ ಅಲ್ಪ ಪರಿಮಾಣದ ಆ ಜೀವನನ್ನು ಕರ್ಷಣೆ ಮಾಡಿ ಅವನು ದಿನ ದಿನಕ್ಕೆ ವರ್ಷ ವರ್ಷಕ್ಕೆ ದೊಡ್ಡವನಾಗುವಂತೆ ಮಾಡಿ ಉತ್ತಮವಾದ ಕಾರ್ಯದಕ್ಷನಾಗುವಂತೆ ಮಾಡಿ ಭಗವಂತ ಅವನನ್ನು ಬೆಳೆಸಿ ನಿಲ್ಲಿಸ್ತಾನೆ. ಅವನೆಲ್ಲ ಕಾರ್ಯಗಳನ್ನು ಮಾಡುವಂತೆ ನಿಯಮ್ಯ ಸಕಲಂ ಜಗತ್, ತನ್ನ ತನ್ನ ಕಾರ್ಯದಲ್ಲಿ ಮುಂದುವರಿಯುವಂತೆ ಮಾಡುತ್ತಾನೆ. ಆದ್ದರಿಂದ ಭಗವಂತನಿಗೆ ಕೃಷ್ಣ ಎಂಬುದಾಗಿ ಕರೀತಾರೆ. ಈ ದೇಹವೆಂಬ ಸಂಪತ್ತನ್ನು ಕೊಡುವುದಕ್ಕೆ ಇಷ್ಟೆಲ್ಲ ಕರ್ಷಣೆ ಮಾಡಿ ಕೊನೆಗೂ ನಮ್ಮ ಮನಸ್ಸನ್ನು ಆಕರ್ಷಿಸುವ ಆ ಭಗವಂತನನ್ನು ಎಂದಿಗೂ ಮರೆಯಬಾರದು. ಶ್ರೀಕೃಷ್ಣಾರ್ಪಣಮಸ್ತು.